ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಇಸ್ರಾಯೇಲಿಯರ ಪುನರ್ಸ್ಥಾಪನೆ ಪುಟ ನೂರ ಈಗ ನಾವು ಇದು ಏನನ್ನು ಸೂಚಿಸುತ್ತದೆ ಎಂದು ಕೇಳುತ್ತೇವೆ ಈ ಸುಗ್ಗಿಯ ಕಾಲದಲ್ಲಿ ಗುರುತಿಸಿದ ಆರಂಭಗಳು ಮತ್ತು ಕ್ಷಿಪ್ರವಾದ ದಾಪುಗಾಲುಗಳು ಈ ರೀತಿಯಲ್ಲಿ ಪ್ರಕಟವಾಗುತ್ತಿರಲಾಗಿ ಈ ಅಪರೂಪದ ಮತ್ತು ಅದ್ಭುತವಾದ ಕಾರ್ಯದ ಪರಿಣಾಮವೇನು ಎಂಬುದಾಗಿ ಪ್ರಶ್ನಿಸುತ್ತೇವೆ ಅಪೋಸ್ತಲನಾದ ಪೌಲನು ಇಸ್ರಾಯೇಲರ ಒಟ್ಟುಗೂಡುವಿಕೆಯು ಅದು ಎಲ್ಲಾ ಮಾನವ ಜಾತಿಯ ಒಟ್ಟುಗೂಡುವಿಕೆಯನ್ನು ಅಥವಾ ಪುನರ್ವಶವನ್ನು ಸೂಚಿಸುವವನಾಗಿ ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ ಅಂದರೆ ಅವರ ದೈವಿಕ ಕೃಪೆಯು ಸರತಿಯಲ್ಲಿದ್ದಂತೆ ಮಾರ್ಗವಾಗಿರಲಾಗಿ ಅವರ ಪೂರ್ಣ ಪುನಃಸ್ಥಾಪನೆಯು ಎಷ್ಟು ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು ಎಂಬುದಾಗಿ ರೋಮ ಹನ್ನೊಂದು ಹನ್ನೆರಡು ಎಂಬ ಮಾತುಗಳಿಂದ ನಿರ್ದಿಷ್ಟವಾಗಿ ತೋರಿಸಿಕೊಡುವವನಾಗಿದ್ದಾನೆ ಶಾರೀರಿಕ ಇಸ್ರಾಯೇಲಿಯರನ್ನು ಹೊರಹಾಕುವುದರ ಮೂಲಕ ಅನ್ಯ ಜನರು ಮಹಾಕರೆಯ ಕೃಪೆಯನ್ನು ಹೊಂದಿಕೊಂಡರು ಮತ್ತು ಅದನ್ನು ಹೆಚ್ಚಿಸಿಕೊಂಡ ಕೆಲವರು ಅದನ್ನು ಪಡಕೊಳ್ಳುವಲ್ಲಿ ಎದುರಾದ ಅಡ್ಡಿಗಳನ್ನು ಜಯಿಸಿದವರು ಕ್ರಿಸ್ತನೊಂದಿಗೆ ಜೊತೆ ಬಾಧ್ಯಸ್ಥಿಕೆಗೆ ಎತ್ತಲ್ಪಡುತ್ತಾರೆ ಅವರು ಮಹಾ ವಿಮೋಚಕನ ಕ್ರಿಸ್ತನ ದೇಹವಾಗುತ್ತಾರೆ ಇದು ಶಾರೀರಿಕ ಇಸ್ರಾಯೇಲಿಯರನ್ನು ಹೊರಹಾಕಿದ ಉದ್ದೇಶ ಮತ್ತು ಫಲಿತಾಂಶವಾಗಿದೆ ಆದರೆ ಅವರು ಪುನಃ ಒಂದಾಗಿ ಕೂಡುವುದು ಮತ್ತು ವಾಗ್ದತ್ತ ದೇಶದಲ್ಲಿ ಅವರ ಸ್ಥಾಪನೆಯು ದೇವರ ಯೋಜನೆಯಲ್ಲಿ ಮತ್ತೊಂದು ಹೆಜ್ಜೆಯನ್ನು ಗುರುತಿಸುತ್ತದೆ ಪುನವಶವು ಯಹೂದ್ಯರಿಗೆ ಮೊದಲು ಕಟ್ಟಕಡೆಯಲ್ಲಿ ಭೂಲೋಕದ ಎಲ್ಲಾ ಕುಟುಂಬಗಳಿಗೂ ಇನ್ನೇನು ಪ್ರಾರಂಭವಾಗಲಿದೆ ಎಂದು ಅವು ಪ್ರಕಟಿಸುತ್ತವೆ ಭೂಲೋಕದ ಮಹಾಜುಬಲಿಯು ಪರಿಚಯಿಸಲ್ಪಡುತ್ತಿದೆ ಮತ್ತು ಅದು ಯಹೂದ್ಯರೊಂದಿಗಿನ ದೇವರ ಕ್ರಮದ ಪ್ರಾರಂಭವಾಗಲಿದೆ ಈ ರೀತಿಯಾಗಿ ರಾಬಿನೋ ವಿಚ್ ಮತ್ತು ಶೈನ್ಮನ್ ಎಂಬುವರು ಹಾಗೂ ಅವರ ಜೊತೆಯ ಕೆಲಸಗಾರರು ದೇವರ ಸಾಧನೆಗಳಿಗಾಗಿ ಆತನ ಪುರಾತನ ಜನರನ್ನು ಪುನರ್ವಶಕ್ಕೆ ತಯಾರು ಮಾಡುವವರಾಗಿರುತ್ತಾರೆ ಅಂತೆಯೇ ನಾವು ಸಹ ದೇವರೊಂದಿಗೆ ಸುವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲಿ ಕೊಯ್ಲಿನ ಕಾರ್ಯಗಳಲ್ಲಿ ಆತನ ಜೊತೆಗಾರರಾಗಿ ಕೆಲಸ ಮಾಡುವವರಾಗಿರುತ್ತೇವೆ ಮತ್ತು ಅವರ ಆಯ್ದ ಆತ್ಮೀಕ ವರ್ಗದವರಾಗುವುದು ನಮ್ಮ ಭಾಗ್ಯವಾಗಿದೆ ಖಂಡಿತವಾಗಿಯೂ ಇಸ್ರಾಯೇಲಿಯರು ಪೂರ್ಣವಾಗಿ ಅವರ ಸ್ವಭೂಮಿ ಮತ್ತು ದೈವಿಕ ಕೃಪೆಯು ಹಿಂದಿರುಗುವುದು ಯಾರ ಮೂಲಕವಾಗಿ ಪುನಃ ವಶವು ನೆರವೇರಬೇಕಾಗಿದೆಯೋ ಆ ಮಹಾವಿಮೋಚಕನು ಶಿರಸ್ಸು ಮತ್ತು ದೇಹವು ಅಧಿಕಾರಕ್ಕೆ ಎತ್ತಲ್ಪಟ್ಟಿರುವುದು ದೇವರ ರಾಜ್ಯವು ಬಂದಿದೆ ಶಾರೀರಿಕ ಇಸ್ರಾಯೇಲ್ ಪ್ರಥಮ ಫಲವಾಗಿರುವ ಪುನಃವಶವು ಆಗಲೇ ಪ್ರಾರಂಭವಾಗಿದೆ ಯಾಕೆಂದರೆ ಇಸ್ರಾಯೇಲಿಯರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗಿರುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವವರಿಂದ ಏನಾಗುವುದು ಸತ್ತವರನ್ನು ಜೀವಿತರಾಗಿ ಎದ್ದು ಬಂದಂತಾಗುತ್ತದಲ್ಲವೇ ಈ ಮನ ಪುನಃ ವಶವು ಜೀವಂತರಿಗೆ ಮಾತ್ರವಲ್ಲ ಸತ್ತವರಿಗೂ ಸಹ ವಾಗ್ದಾನಕ್ಕನುಸಾರವಾಗಿ ಇಸ್ರಾಯೇಲ್ಯರಿಗೆ ಮಾತ್ರವಲ್ಲ ಎಲ್ಲಾ ಮಾನವ ಜಾತಿಯವರಿಗೂ ಅದರಲ್ಲಿ ಇಸ್ರಾಯೇಲ್ಯರು ಒಂದು ಸಾಂಕೇತಿಕವಾಗಿದ್ದಾರೆ ಮತ್ತು ಪ್ರಥಮ ಫಲವಾಗಿದ್ದಾರೆ ಈ ಕೃಪೆಯ ಪ್ರಾರಂಭವು ಪ್ರಬಲವಾದ ಮಳೆಯ ಮುನ್ನ ಬರುವ ತುಂತುರು ಹನಿಯ ಹಾಗೆ ಇದು ಇಸ್ರಾಯೇಲಿಯರನ್ನು ಮಾತ್ರವೇ ಉಲ್ಲಾಸಗೊಳಿಸುವುದಿಲ್ಲ ಎಲ್ಲಾ ಮಾನವ ಜಾತಿಯವರನ್ನು ಉಲ್ಲಾಸಗೊಳಿಸುತ್ತದೆ ಹೋರಾಟದ ಅಲೆಯು ಇಸ್ರಾಯೇಲಿಯರ ಮೇಲೆ ಇನ್ನೂ ಬಲವಾಗಿ ಬೀಸಬೇಕಾಗಿದ್ದರು ಮತ್ತು ಅವರನ್ನು ಒಂದು ಸಮಯದಲ್ಲಿ ಇನ್ನೂ ಹೆಚ್ಚಿನ ಸಂಕಟಕ್ಕೆ ತರುವುದಾದರೂ ಅವುಗಳೆಲ್ಲ ಮಧ್ಯದಲ್ಲಿ ದೇವರು ಅವರ ಸಂಗಡ ಇರುತ್ತಾನೆ ಮತ್ತು ಸೂಕ್ತ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಿ ಅವರನ್ನು ಮೇಲಕ್ಕೆತ್ತುತ್ತಾನೆ ಈ ಸಂಬಂಧದಲ್ಲಿ ಕೆಳಗಿನ ಸುವಾರ್ತಾ ಪತ್ರಿಕೆಯ ಸಮಾಚಾರವು ಮಹತ್ವವುಳ್ಳದ್ದಾಗಿದೆ ಪ್ರಸ್ತುತ ಸತ್ಯದ ಬೆಳಕಿನಲ್ಲಿ ನಡೆಯುವವರೆಲ್ಲರೂ ಈ ಚಳುವಳಿಯ ಪರಿಣಾಮವನ್ನು ಆಳವಾದ ಕುತೂಹಲದಿಂದ ಗಮನಿಸುವರು ಮತ್ತು ಅವರು ಏಷಾಯನ ಪ್ರವಾದನೆಯ ಗ್ರಂಥದ ಮೂಲಕ ದೇವರು ಪ್ರಕಟಿಸಿದ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಎರಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತನಾಡಿರಿ ಅದಕ್ಕೆ ಗಡುವು ಅಂದರೆ ಮೇರೆ ನಿಗದಿಯಾದ ಸಮಯವು ತೀರಿತು ಅದರ ಎಲ್ಲಾ ಪಾಪಗಳಿಗೂ ಯಹೋವನ ಕೈಯಿಂದ ಎರಡರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಯು ಕೂಗಿ ಹೇಳಿ ಹೇಳಿರಿ ಇದೇ ನಿಮ್ಮ ದೇವರ ಆಜ್ಞೆ ಎಂಬ ದೇವರ ವಾಕ್ಯದ ಮೂಲಕ ಪ್ರಕಟಿಸಿದ ಸಮಯವು ಬಂದಿದೆ ಎಂದು ಗ್ರಹಿಸಿಕೊಳ್ಳುತ್ತಾರೆ ಏಷಾಯ ನಲವತ್ತು ಒಂದು ಎರಡು ಎಂಬುವಂಥದ್ದೇ